ನಾನು ಶೂಟಿಂಗ್ ಸೆಟ್ಟಲ್ಲಿ ನಿಮಗೆ ಅಂದರೆ ನೈಟ್ ಟೈಮ್ ಎಲ್ಲ ತುಂಬ ಶೂಟ್ ಮಾಡಿದ್ದೀನಿ ಅಂತ ಹೇಳಿದ್ರಿ, ನಿಮ್ಮ ಯಾವ ಥರ ಕೇರ್ ಮಾಡ್ತಿದ್ರಿ ನೈಟ್ ಟೈಮ್? ಅಫ್ಕೋರ್ಸ್ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ಕೇರ್ ಮಾಡಲೇ ಇರ್ತಾರೆ ನಮಗೆ. ಬಟ್ ಆ ಥರ ಸೀಕ್ವೆನ್ಸಸ್ ಆ ಥರ ಇತ್ತು. ಅದು ಧರಣಿ ಮಂಡಲ ಮಧ್ಯದೊಳಗೆ ಒಂದು ಬೆಳಗಿಂದ ರಾತ್ರಿ ನೆಕ್ಸ್ಟ್ ಡೇವರೆಗೂ ನಡೆಯುವಂಥ ಕತೆ. ಸೊ ಅದು ಅಂದರೆ ಒಂದಿಷ್ಟು ದಿನ ಸಿನಿಮಾಗಳಲ್ಲಿ ಮಾಮೂಲಿ ನೀವು ಒಂದು ಜರ್ನಿ ನೋಡ್ತೀರಾ, ಒಂದು ವರ್ಷದ ಜರ್ನಿ ಅಥವಾ ಕೆಲವು ತಿಂಗಳುಗಳ ಜರ್ನಿ, ಆ ಥರ ಇರಲ್ಲ ನಮ್ಮ ಸಿನಿಮಾದಲ್ಲಿ. ಸೊ ಹಾಗಾಗಿ ಅದ್ರ ಟೈಮ್ ಲೈನ್ ಆ ಥರ ಇದೆ, ಆ್ಯಂಡ್ ಆ ಸೀನ್ಸ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಅಫ್ಕೋರ್ಸ್ ಕೇರ್ ಮಾಡೋದು ಪ್ರತಿಯೊಂದು ಸಿನಿಮಾ ಸೆಟ್ ಅವರು, ಅವ್ರ ಕಾಸ್ಟನ್ನಾಗಲಿ ಅಲ್ಲಿ ಟೆಕ್ನಿಷಿಯನ್ಸ್ನಾಗಲಿ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅಪ್ಪು ಸರ್, ನಿಮ್ಮ ಪೋಸ್ಟರ್ ರಿಲೀಸ್ ಮಾಡಬೇಕಾದ್ರೆ ನೀವು ಒಂದು ಗಿಫ್ಟ್ ಕೊಟ್ಟಿದ್ರಿ, ಅಂದರೆ ಆರ್ಟ್ ವರ್ಕ್ ಅದು ಅವರಿಗೆ ಅಭಿಮಾನದಿಂದ ಪ್ರೀತಿಯಿಂದ ಏನೇ ಕೊಟ್ಟರು ಅವರು ತುಂಬ ಖುಷಿಯಾಗಿ ರಿಸೀವ್ ಮಾಡ್ಕೋತಾರೆ. ಇದುವರೆಗೂ ಅವ್ರ ಮನೆ ಬಾಗಿಲಿಗೆ ಬಂದು ನೋಡೋಕ್ಕೆ ಇಷ್ಟಪಟ್ಟಂಥವ್ರು, ಚಿಕ್ಕದಾಗಿ ಒಂದು ಹೂ ಕೊಟ್ಟರು ಅವರು ಅಷ್ಟೇ ಪ್ರೀತಿ ತೋರಿಸ್ತಾರೆ. ತುಂಬ ದೊಡ್ಡದಾಗಿ ಏನೋ ಒಂದು ವಿಶೇಷವಾಗಿ ಪ್ರೆಸೆಂಟ್ ಮಾಡಿದ್ರು ಅಷ್ಟೇ ಪ್ರೀತಿ ತೋರಿಸ್ತಾರೆ, ಖುಷಿಪಟ್ಟರು. ಅಂದರೆ ನಾನ ಅವರ ಮೇಡಮ್ ಅವ್ರನ್ನ ಇವಾಗ ಹೇಗೆ ನೋಡ್ತಿದ್ದೀರಾ ಹಾಗೆ ಇರ್ತಿದ್ರು ಅವರು, ಆರಾಮಾಗಿ ಕಂಪೋಸ್ಡ್ ಆಗಿ ಹಂಗೆ ಇರ್ತಾರೆ. ಶಾರ್ಟ್ಗೆ ಅಂತ ಬಂದಾಗ ಈಗ ನೀವು ಟೀಸರಲ್ಲಿ ಟ್ರೈಲರಲ್ಲಿ ಪೋಸ್ಟರಲ್ಲಿ ನೋಡ್ತಿರಲ್ಲ ಹಂಗಿರ್ತಾರೆ. ಕಾಂಟ್ರರಿ ಕ್ಯಾರೆಕ್ಟರ್ಸ್ ಏನಿದೆ ಸಿನಿಮಾಲಿ ಆ ಕ್ಯಾರೆಕ್ಟರ್ ಅಂತ ಬಂದಾಗ ಆ ಕ್ಯಾರೆಕ್ಟರ್ ಆಗಿರೋರು, ಅದರ್ವೈಸ್ ಆ್ಯಸ್ ಅ ಕೋಸ್ಟಾರ್ ತುಂಬ ಖುಷಿ, ಆರಾಮಾಗಿ ಕಂಫರ್ಟಬಲ್ ಆಗಿರ್ತಾರೆ. ವರ್ಕಿಂಗ್ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಎಂಟೈರ್ ಸೆಟ್ಟಲ್ಲೂ ಅಷ್ಟೇ, ನಮ್ಮೆಲ್ಲರೂ ಕೂಡ ಎಲ್ಲರೂ ನೀವು ಕೇಳಿದ್ರಲ್ಲ ಅವಾಗ ಹೆಂಗೆ ಕೇರ್ ಮಾಡ್ತಿದ್ರು ಅಂತ, ಆ್ಯಕ್ಟರ್ಸ್ಗೆ ಆ ಥರ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆದಾಗ ಇನ್ನೂ ಕೆಲಸ ಮಾಡೋಕ್ಕೆ ಖುಷಿಯಾಗುತ್ತೆ. ಯಾವುದೋ ಹಿಂಡ್ರೆನ್ಸಸ್ ಇಲ್ಲದೇ ಇದ್ದಾಗ ಅವ್ರ ಕಡೆಯಿಂದ ಅದೇ ರೀತಿ ಪ್ರೀತಿ ಸಿಗ್ತಾ ಇದ್ದಾಗಲೂ ಕೂಡ ಕೆಲಸ ಮಾಡೋ ಒಂದು ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ, ಚೆನ್ನಾಗಿತ್ತು, ಖುಷಿ ಆಯಿತು.